ಲೋಕಸಭಾ ಎಲೆಕ್ಷನ್ ಅಖಾಡದಲ್ಲಿ ನಾಯಕರ ನಾಲಗೆ ದಿನದಿಂದ ದಿನಕ್ಕೆ ಹರಿತವಾಗ್ತಾ ಅಸಂಬದ್ಧ ವಿಚಾರಗಳನ್ನೇ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಗಂಡತನದ ಸವಾಲು ಶುರುವಾಗಿದೆ. ಈಗ ಎಲೆಕ್ಷನ್ ಕಣದಲ್ಲಿ ಅಭ್ಯರ್ಥಿಯಾಗೋದಕ್ಕೆ ಮಂಡ್ಯ JDSನಲ್ಲಿ ಯಾರು ಗಂಡಸರಿಲ್ವಾ ಅಂತ ಶಾಸಕ ಉದಯ್ ಪ್ರಶ್ನೆ ಕೇಳಿದರು. ಇದಕ್ಕೆ ಆ ನಂತರ ರವೀಂದ್ರ ಶ್ರೀಕಂಠಯ್ಯ ಉತ್ತರ ಕೊಟ್ಟರು. ಉದಯ್ ಅವರ ಗಂಡಸ್ತನ ಗೋವಾದಲ್ಲೋ ಶ್ರೀಲಂಕಾದಲ್ಲೋ ಕಳೆದು ಹೋಗಿರಬೇಕು ಅನ್ನೋ ಉತ್ತರ ಕೊಟ್ಟರು. ಆ ನಂತರ ಮತ್ತೆ ಉದಯ್ ಮಾತನಾಡಿದರು, ನನ್ನ ಗಂಡಸ್ತನ ಹೋಗಿದ್ದು ರವೀಂದ್ರ ಶ್ರೀಕಂಠಯ್ಯ ಅವರ ಮನೆಯಲ್ಲಿ ಅಂತ ಉದಯ್ ಮಾತನಾಡಿದರು. ನಂತರ ಆ ಕಡೆ ಬೊಮ್ಮಾಯಿ ಅವರು ಕೂಡ ರಾಜ್ಯ ಸರ್ಕಾರಕ್ಕೆ ಗಂಡಸ್ತನದ ಸವಾಲನ್ನು ಹಾಕಿದ್ದಾರೆ. ಒಟ್ಟಲ್ಲಿ ಇಡೀ ಪ್ರಚಾರದ ಅಖಾಡ ಈ ಗಂಡಸ್ತನದ ಸವಾಲಿನ ಸುತ್ತ ಸುತ್ತಾ ಇದೆ. ಅದೇನೋ ಗಂಡಸ್ತನ ಗಿಂಡಸ್ತನ ಅಂತೆಲ್ಲ ಯಾರ್ಯಾರೋ ಮಾತಾಡಿದ್ರು ಪಾಪ, ಎಲ್ಲಿದ್ರೋ ಇವರೆಲ್ಲ, ಅದೆಲ್ಲಿತ್ತೋ ಇವರು ಗಂಡಸ್ತನ ಪಾಪ, ಎಲ್ಲಿ ಶ್ರೀಲಂಕಾದಲ್ಲೋ ಗೋವಾದಲ್ಲೋ ತುಂಬಾ ಕಳ್ಕೊಂಡ್ಬಿಟ್ಟಿರ್ಬೇಕು ಗಂಡಸ್ತನ. ಇಲ್ಲಿ ಮಂಡ್ಯ ಗಂಡಸರು ಅಂದ್ರೆ ಏನು ಅಂತ ಈ ಸಲ ಚುನಾವಣೆಯಲ್ಲಿ ತೋರಿಸ್ತಾರೆ. ಕಾಯ್ತಾ ಇರಿ, ಉತ್ತರ ಬರುತ್ತೆ. ಮುಂದಿನ ಚುನಾವಣೆಯಲ್ಲಿ ತಾವು ನಿಂತ್ಕೊಳ್ಳಿ. ಮದ್ದೂರಿನಲ್ಲಿ ಸುಸಂಸ್ಕೃತವಾದವರು ಯಾರನ್ನಾರ ಒಬ್ಬರು ತೀರ್ಮಾನ ಮಾಡಿ ಮಾಡ್ತಿರಲ್ಲ ಅಭ್ಯರ್ಥಿ, ಅವಾಗ ತೋರ್ಸಪ್ಪ ಗಂಡಸ್ತನನ್ನ. ಗೋವಾ ಶ್ರೀಲಂಕಾ ಜನ ಗಂಡಸ್ತನ ಕಳ್ಕೊಂಡಿಲ್ಲ, ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠಯ್ಯ ಮನೆಯಲ್ಲೇ ಕಳ್ಕೊಂಡಿರ್ಬೋದು. ಸ್ವಲ್ಪ ಇನ್ ಸ್ವಲ್ಪ ಅವರೆಲ್ಲ ಗೋವಾ ಶ್ರೀಲಂಕಾ ಜನ ಗಂಡಸ್ತನ ಕಳ್ಕೊಂಡಿಲ್ಲ, ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠಯ್ಯ ಮನೆಯಲ್ಲೇ ಕಳ್ಕೊಂಡಿರ್ಬೋದು. ಸ್ವಲ್ಪ ಇನ್ ಸ್ವಲ್ಪ ಅವರೆಲ್ಲ. ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿಯಾಗಿದೆ, ಕುಂಟನೆಪ್ಪ ಹೇಳ್ತಾರೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಿಸಲು ಗಂಡಸ್ತನದ ಮಾತಾಡ್ತಾರೆ. ನಿಜವಾದ ಗಂಡಸ್ತನ ನಮ್ಮ ಅಧಿಕಾರದಾಗ ತೋರಿಸಿದ್ದೇವೆ, ಅವ್ರ ಅಧಿಕಾರ ಅವ್ರು ತೋರಿಸಿ. ಈಗ ಕರ್ನಾಟಕ ರಾಜಕಾರಣದ ಹಣೆಬರ ಯಾವಾಗಲೂ ಕೂಡ ಪ್ರತಿ ಬಾರಿ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಯಾವ ವಿಚಾರ ಡಿಸ್ಕಸ್ ಆಗಬೇಕು ಎಲೆಕ್ಷನ್ ಕಣದಲ್ಲಿ, ಅದು ಬಿಟ್ಟು ಯಾವುದೋ ಅಸಂಬದ್ಧ ವಿಚಾರಗಳನ್ನು ಪ್ರಸ್ತಾಪ ಮಾಡಿಕೊಂಡು ವೈಯಕ್ತಿಕ ಹೇಳಿಕೆಗಳನ್ನು ಕೊಡ್ಕೊಂಡು ವೈಯಕ್ತಿಕವಾಗಿ ಅವಹೇಳನ ಮಾಡಿಕೊಂಡು ಇಷ್ಟೇ ರಾಜಕೀಯ ಪ್ರಚಾರ ಅನ್ನೋ ಹಂತಕ್ಕೆ ಬಂದು ತಲುಪಿದೆ. ನೋಡ್ತಾ ಇದ್ದೀರಿ, ಒಬ್ಬರು ಶಾಸಕರು, ಮದ್ದೂರಿನ ಶಾಸಕರು, ಮತ್ತೊಬ್ಬರು ಮಾಜಿ ಶಾಸಕರು, ಅವರಿಬ್ಬರ ಮಧ್ಯೆ ಪ್ರಯೋಗ ಆಗ್ತಾ ಇರುವಂಥ ಭಾಷೆಗಳು ಯಾವ ರೀತಿ ಇದೆ, ಗಂಡಸ್ತನದ ವಿಚಾರದಲ್ಲಿ ಅವರು ಮಾತನಾಡೋ ಮಾತುಗಳು ಯಾವ ರೀತಿ ಇದೆ, ಒಂದು ಜನಪ್ರತಿನಿಧಿ ಅನ್ನೋದನ್ನು ಮರೆತು ಅವರು ಮಾತನಾಡ್ತಾ ಇರೋದು ಕಾಣಿಸ್ತಾ ಇದೆ.